ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಮತ ಭೇಟಿ ನಡೆಸಿದ್ದಾರೆ. ಕುಮಟಾ ವಿಧಾನಸಭಾ ಕ್ಷೇತ್ರದ ಸಂತೆಗುಳಿಯಲ್ಲಿ ಇವತ್ತು ಪ್ರಚಾರ ಕಾರ್ಯವನ್ನು ನಡೆಸಲಾಯಿತು. ಇನ್ನು ಪ್ರಚಾರ ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ಗೆ ಅಭೂತಪೂರ್ವವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇನ್ನು ತಮ್ಮ ಅಭ್ಯರ್ಥಿಗೆ ಪೇಟವನ್ನು ತೊಡಿಸಿ ಅಂಜಲಿ ನಿಂಬಾಳ್ಕರ್ಗೆ ಕಾರ್ಯಕರ್ತರು ಸನ್ಮಾನ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ JDS ಪಕ್ಷವನ್ನು ತೊರೆದು ಅನೇಕ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಪಕ್ಷ ಮಹಿಳೆಯರ ಪರ ಪಕ್ಷ, ಯುವಕರು ಪರ ಪಕ್ಷ. ಅವರು ಬಿಟ್ಟಿಲ್ಲ ಕೆಲಸ ಮಾಡಲಿಕ್ಕೆ. 14 ಇಲೆಕ್ಷನ್ ನೋಡಿ, 19 ಇಲೆಕ್ಷನ್ ನೋಡಿ, ಕಣ್ಣು ಮುಚ್ಕೊಂಡು ಎಲ್ಲರೂ ಬಿಜೆಪಿ ಬಿಜೆಪಿ. ಯಾರು ನಂಗೆ ನೋಡಬೇಡ, ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ, ಮೇಲೆ ನೋಡಿ ಮೇಲೆ ನೋಡಿ. ಅವರಿಗೆ ನೋಡ್ಕೊಂಡು ಮತ ಹಾಕಿ, ನನಗೆ ನೋಡಬೇಡ, ಪ್ರಧಾನಿ ಮಾಡಬೇಕು ಅಂತ ಮತ ಹಾಕಿ. ಬಟ್ ಆದ್ರೆ ಆ ಪ್ರಧಾನಿ ಕುಮಟಾ ಕಡೆ ಬಂದಿದ್ರು. ಆದ್ರೆ ನಮ್ ದೇಶಪಾಂಡೆ ಸಾಹೇಬ್ರು ಕಳೆದು ಇಷ್ಟು ವರ್ಷದಿಂದ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಅವರು ಎಷ್ಟು ಬಾರಿ ಬಂದ್ ಕಾಂಗ್ರೆಸ್ ಮುಖಂಡರು ಲೀಡರ್ CM ಆಗಂತ ನೇತೃತ್ವ ಅವ್ರ ಕಡೆ ಇದೆ. ಅವರು ಎಷ್ಟು ಬಾರಿ ನಿಮ್ ಮುಂದೆ ಬಂದಿದೆ ನಿಮ್ ಸೇವೆ ಮಾಡ್ಲಿಕ್ಕೆ ಅಂತ ನೀವು ತಿಳ್ಕೋಬೇಕು. ಯಾರಿಗೆ ಆಶೀರ್ವಾದ ಕೊಡ್ತೀರಾ? ಕಣ್ಣು ಮುಚ್ಕೊಂಡು ಆಶೀರ್ವಾದ ಕೊಟ್ಟಿದ್ರೆ ಇದೇ ಪರಿಸ್ಥಿತಿ ಆಗ್ಬಿಡುತ್ತೆ. ಹೋಗೋರು ಕರ್ಕೊಂಡು ಹೋಗ್ತಾರೆ, ಬಿಡೋರು ಹಂಗೆ ಬಿಡ್ತಾರೆ. ಅದಕ್ಕೆ ನಿಮ್ ಎಲ್ಲಾರ್ಗೆ ವಿನಂತಿ ಮಾಡ್ತಾ ಇದ್ದೀನಿ, 5 ಗ್ಯಾರಂಟೀಸ್ ಕೆಲಸ ಮಾಡಿ ನಿಮ್ ಮುಂದೆ ಬರ್ತಾ ಇದ್ದೀವಿ. ನನ್ಗೆ ಗೊತ್ತು, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಖಾನಾಪುರ್ ಕಿತ್ತೂರ್ ಸೇರಿ ಈ ಪೂರ್ತಿ ಕ್ಷೇತ್ರ ಅಲ್ಲಿ ಸಾಕಷ್ಟು ಕೆಲಸ ಆಗಿದೆ, ಇನ್ನು ಸಾಕಷ್ಟು ಕೆಲಸ ಆಗ್ಬೇಕು ಕೂಡ. ಯಾಕೆಂದ್ರೆ ಕಾಡ್ ಪ್ರದೇಶ ಇರ್ತಕ್ಕಂತ ನನ್ ಖಾನಾಪುರ್ ಕೂಡ ಇದೇ ತರ ಕಾಡ್ ಪ್ರದೇಶ ಇದೆ. ಇಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಏನ್ ಬೇರೆ ಇಲ್ಲ. ಈ ಹೋರಾಟ ಏನ್ ನಿಮ್ದು ನಡೀತಾ ಇದೆ, ಹಕ್ಕಕ್ಕೆ, ನಿಮ್ ಸ್ವಂತ ಸ್ವಾರ್ಥಕ್ಕೆ. ಏನ್ ಸ್ವಾರ್ಥ? ನಮ್ ಮನೆ ನನ್ಗೆ ಸಿಕ್ಬೇಕು, ಅಷ್ಟೇ ಸ್ವಾರ್ಥನ? ಬಾಕಿ ಬೇರೆ ಅವ್ರದ್ದು ಮನೆ ಕೇಳ್ತಾ ಇಲ್ಲ. ನಾವು ಎಲ್ಲಿ ವಾಸ ಮಾಡ್ತಾ ಇದೀವಿ, ಆ ವಾಸ ಮಾಡುದು ಜಾಗ, ಆ ವಾಸ ಮಾಡೋದು ಹಕ್ಕು ಪತ್ರ ನಮ್ಗೆ ಸಿಕ್ಬೇಕು. ಆ ನಿಮ್ ಹೋರಾಟಗೆ ನಾನು ಧ್ವನಿಯಾಗಿ ಕೇಂದ್ರದಲ್ಲಿ ಒಂದ್ ಮಾತಾಡ್ಬೇಕು ಅಂತ ಅವಕಾಶ ಕೊಡಿ ತಾವು ಎಲ್ಲಾರು ಅಂತ ವಿನಂತಿ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಆಗ್ತದೆ ಇಲ್ವಾ ನನ್ಗೆ ಅಂತ ವಿಶ್ವಾಸ ಇದೆ. ಹೋರಾಟ ಯಾವುದು ಸತ್ಯ ವಚನದಿಂದ ಸತ್ಯ ದಾರಿ ಮೇಲೆ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಆ ದಾರಿ ನಾವು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪಿತ ಆಗಿದ್ಮೇಲೆ ಖಂಡಿತ ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಖಾನಾಪುರ್ ಕಿತ್ತೂರ್ ಸೇರಿ ನಾವು ಕಾಂಗ್ರೆಸ್ ಸಾಂಸದರು ಇಲ್ಲಿಂದ ಕಳಿಸಿದ್ರೆ ನಿಮ್ ಧ್ವನಿಯಾಗಿ ಅಲ್ಲಿ ಮಾತಾಡ್ಕೊಂಡು ಏನ್ ಪೇಪರ್ ವರ್ಕ್ ಇದೆ ಅದು ದೇಶಪಾಂಡೆ ಸಾಹೇಬ್ರು ಮತ್ತೆ ಮಂಕಾಳು ಸಾಹೇಬ್ರು ಸಾಕಷ್ಟು ದಿನದಿಂದ ಮಾಡ್ತಾ ಬಂದಿದ್ದಾರೆ. ಅಪ್ಲಿಕೇಶನ್ ಹಾಕಿದ್ದಾರೆ ಸುಮಾರು 125,000 ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಬರೀ 5,000 ಎಕ್ಸೆಪ್ಟ್ ಆಗಿದೆ ಅಂತ. ಸೊ ಅಂತ ಅವ್ರು ಮಾಡ್ತಾ ಇಲ್ಲ ಅಂತ ಕೂಡ ಇಲ್ಲ. ಉಳಿದಿದ್ದು ಏನ್ ಬಾಕಿ ಇದೆ ಹಾಗೂ ನೇರವಾಗಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕೆಲಸ ನಿಮ್ಗೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕೆ ನಾನು ಬರ್ತಾ ಇದ್ದೀನಿ. ಖಂಡಿತವಾಗಿ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಆ ಪ್ರಕಾರ ಆಗ್ತದೆ ಅಲ್ಲ, ಮಾಡೇ ತೋರಿಸ್ತೀವಿ ನಾವು 3 ಜನ ಅಂತ ನಿಮ್ ಎಲ್ಲಾರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹಳಷ್ಟು ಗಂಭೀರ ವಿಷಯ ಸಚಿವರು ಎಲ್ಲ ಹೇಳಿದ್ದಾರೆ, ನಾನು ಜಾಸ್ತಿ ವಿವರಣೆ ಮತ್ತೆ ತಿರ್ಗಾ ಮಾಡ್ಲಿಕ್ಕೆ ಹೋಗಲ್ಲ. 5 ಗ್ಯಾರಂಟೀಸ್ ಕೆಲಸದ ಮೇಲೆ ನಿಮ್ ಮುಂದೆ ಯಾಚನೆ ಮಾಡ್ಲಿಕ್ಕೆ ಬಂದಿದ್ದೀವಿ. RS ಬಂದ ಮೇಲೆ ಸರ್ಕಾರ ಸ್ಥಾಪಿತ ಆದ ಮೇಲೆ ಇನ್ನೂ 5 ಗ್ಯಾರಂಟೀಸ್ ಮುಟ್ಟಿಸ್ತೀವಿ ಅಂತ, ಪಂಚ ನ್ಯಾಯ ಗ್ಯಾರಂಟೀಸ್, ಅದರಲ್ಲಿ ಮುಖ್ಯವಾಗಿ ಈ ಅತಿಕ್ರಮಣೆ ಬಗ್ಗೆ ಕೂಡ ನ್ಯಾಯ ಇದೆ ಅಂತ ರಾಹುಲ್ ಗಾಂಧೀಜಿ ಅವರು ಮತ್ತೆ ಖರ್ಗೆ ಸಾಹೇಬ್ರು ಅವರು ಹೇಳಿದ್ದಾರೆ. ಕಿಸಾನ್ ನ್ಯಾಯ, ಹಿಸ್ಸೆದಾರಿ ನ್ಯಾಯ, ನಾರಿ ನ್ಯಾಯ, ಯುವ ನ್ಯಾಯ, ಈ ನಾರಿ ನ್ಯಾಯಿಂದ ಈಗ ಏನ್ ನಿಮ್ಗೆ 7,000 ಸಿಗ್ತಾ ಇದೆ ತಿಂಗಳಕ್ಕೆ. ಬೇನೆ ಮೇರಿ ಸುನ್ನಾ ಠೀಕ್ಸೆ. ಈಗ 8,500
750 ರೂಪಾಯಿ ತಿಂಗಳಕ್ಕೆ ಕಾಂಗ್ರೆಸ್ ಸರ್ಕಾರ ಸ್ಥಾಪಿತ ಆಗಿದ್ಮೇಲೆ ರಾಜ್ಯ ಕಡೆಯಿಂದ 2,000, ಕೇಂದ್ರ ಕಡೆಯಿಂದ 8,000. ಎಷ್ಟು ಆಯ್ತಮ್ಮ? 10,750 ರೂಪಾಯಿ. ಮನೆ ಅಲ್ಲಿ ಕೂತ್ಕೊಂಡು ಯಾರಕ್ಕೋಸ್ಕರ? ನಿಮ್ಗೋಸ್ಕರ, ನಿಮ್ ಮಕ್ಕಳು ಭವಿಷ್ಯಕ್ಕೋಸ್ಕರ, ನಿಮ್ ಮಕ್ಕಳು ಆರೋಗ್ಯಕ್ಕೋಸ್ಕರ. ಇದು ನೀವು ತಿಳ್ಕೋಬೇಕು. ನಮ್ ಸ್ವಂತ ಸ್ವಾರ್ಥಕ್ಕೋಸ್ಕರ ಅಲ್ಲ. ಆ ದುಡಿಯನ್ ನಮ್ದು ಏನ್ ಬಿಜೆಪಿ ಅವರು ಹೇಳ್ತಾರೆ ಕಪ್ಪು ಹಣ ಕಪ್ಪು ಹಣ ಅಂತ, ಆ ತರ ಅಲ್ಲ. ನಿಮ್ ನೀವು ಏನ್ ತೆರಿಗೆ ಕೊಡ್ತೀರಾ ಸರ್ಕಾರಕ್ಕೆ, ಆ ತೆರಿಗೆ ದುಡ್ಡು ಹೆಂಗ್ ಉಪಯೋಗ ಮಾಡ್ಬೇಕು ಅಂತ ಮತ್ತೆ ಒಮ್ಮೆ ಸತ್ತಿ ಬಡವರು ಕಲ್ಯಾಣಕ್ಕೆ ಉಪಯೋಗ ಮಾಡೋದು ಅದು ದುಡ್ಡು. ಆದ್ರೆ ಬಿಜೆಪಿ ಸರ್ಕಾರ ಅದೇ ದುಡ್ಡು ತೆರಿಗೆ ಕಟ್ಟು ಬೆಲೆ ಏರಿಕೆ ಮಾಡಿ ಜಾಸ್ತಿ ತೆರಿಗೆ ತಗೊಂಡು ಏನ್ ಮಾಡಿದ್ರು? ಇಂಥ ಅದಾನಿ ಅಂಬಾನಿ ಕಡೆಯಿಂದ ವಾಪಸ್ ನಮ್ಗೆ ಕೊಡಿ ಅಂತ ಇಲೆಕ್ಟ್ರಲ್ ಬಾಂಡ್ಸ್ ಮಾರ್ಫತ್ ಅವರೇನೆ ದುಡ್ಡು ಎಲ್ಲ ಇಸ್ಕೊಂಡು ಅದೇ ದುಡ್ಡು ಮತ್ತೆ ಒಮ್ಮೆ ಒಂದ್ಸತಿ ಬ್ಯಾಗ್ ಅಲ್ಲಿ ಹಾಕಿ 40-50 ಕೋಟಿ ಹಾಕಿ ಖರೀದಿ ಮಾಡ್ಲಿಕ್ಕೆ ಶಾಸಕರಿಗೆ ಹೊಂಟಿದ್ದಾರೆ.